राज्य राजधानी बेंगलुरु धाराकार मा सुरता है सुमार मूर गंटेगू हेच्चु काल धाराकार मा सुरे रस्ते इक्केल तुम हरता है मलय नीरु लालबाग रस्तियों भारी ट्राफिक जाम उंटागित्तु ट्राफिक सिलुकी वाहन सवाररु परदाडिदारे ट्राफिक नियंत्रण के पोलिस हरसाहस पट्टिदारे ಒಂದಿಷ್ಟು ದಿನಗಳ ಕಾಲ ವರುಣರಾಯ ಕೊಂಚ ಬ್ರೇಕ್ ನೀಡಿದ ಆದರೆ ಇದೀಗ ಮತ್ತೆ ಧಾರಾಕಾರವಾಗಿ ಧೋ ಅಂತ ಸುರಿತಾ ಇದ್ದಾನೆ ಸುಮಾರು 3-4 ಗಂಟೆ ಆಯ್ತು ಮಳೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಂಡುಬರ್ತಾ ಇಲ್ಲ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲೆಲ್ಲ ಮಳೆಯ ನೀರು ರಸ್ತೆ ಮೇಲೆ ಹರಿತಾ ಇದೆ ಟ್ರಾಫಿಕ್ ನಲ್ಲಿ ವಾಹನಗಳು ಸಿಕ್ಕಾಕೊಂಡಿವೆ ಟ್ರಾಫಿಕ್ ನಿಯಂತ್ರಣಕ್ಕೆ ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ ಬೆಂಗಳೂರಿನ ಬೇರೆ ಬೇರೆ ಭಾಗದ ದೃಶ್ಯವನ್ನ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ಒಂದ ಕಡೆ ವಾಹನ ಸವಾರರು ಟ್ರಾಫಿಕ್ ಜಾಮ್ ನಿಂದ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಲಾಲ್ಬಾಗ್ ರೋಡ್ ನಲ್ಲಿ ಕಂಡುಬಂದಂತ ದೃಶ್ಯ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರಜ್ವಲ್ ಸುಮಾರು 3-4 ಗಂಟೆ ಆಯ್ತು ಮಳೆ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಂಡುಬರ್ತಾ ಇಲ್ಲ ಸದ್ಯಕ್ಕೆ ಮಳೆ ನಿಂತಿದೆಯಾ ಯಾವ ರೀತಿಯಾಗಿರುವಂತ ಪರಿಸ್ಥಿತಿ ಇದೆ ಯಶಸಭಾ ಏನು ರಾಜ್ಯದಲ್ಲಿ ದಿಢೀರ್ ಸುರಿದಂತ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಅನ್ನುವಂತದ್ದು ಸೃಷ್ಟಿಯಾಗಿರುವಂತದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ರಾಜ್ಯ ರಾಜಧಾನಿಯಲ್ಲಿ ರಸ್ತೆಗಳೆಲ್ಲವೂ ಕೂಡ ಈಗ ಕೆರೆಯಂತಾಗಿರುವಂತದ್ದು ಸುಮಾರು ರಾತ್ರಿ 7 ಗಂಟೆ ಸುಮಾರಿಗೆ ಏನು ಪ್ರಾರಂಭವಾದಂತ ಮಳೆ ಏನಿದೆ ಸುಮಾರು 3 ಗಂಟೆಗಳ ಕಾಲ ಸತತವಾಗಿ ಸುರಿದ್ರ ಪರಿಣಾಮವಾಗಿ ಸಾಕಷ್ಟು ರಸ್ತೆಗಳು ಈಗ ಜಲಾವೃತವಾಗಿರುವಂತದ್ದು ಏನು ವಾಹನ ಸವಾರರು ತಮ್ಮ ವಾಹನವನ್ನ ಚಲಾಯಿಸಲಾಗದೆ ಪರದಾಟವನ್ನೇ ನಡೆಸ್ತಾ ಇದ್ದಾರೆ ಇನ್ನು ಮುಖ್ಯವಾಗಿ ಜೆಸಿ ರೋಡ್ ಆಗಿರಬಹುದು ಅಥವಾ ಲಾಲ್ಬಾಗ್ ರಸ್ತೆ ಆಗಿರಬಹುದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು पोलिस वाहन ट्राफिक जाम तपे साकु हरसाहस पड़ता इन मुख्यवाद बंगाकोलियल वायुभार कुसद राज्य विस्तरे भारी माता इन 4 दिन कूड़ा मा मुर साध्यते हैं हवामान इलाके कूड़ा इन मध्यरा आता बंद कूड़ा वाहन सवार इन कूड़ा मन तल्पे साध्यवा कारण ऐन अंतर रस्ते कूड़ा ಏನು ನೀರಿನಿಂದ ತುಂಬಿರುವಂತದ್ದು ಕೆರೆಯ ರೀತಿಯಲ್ಲಿ ಆಗಿದೆ ಹಾಗಾಗಿ ವಾಹನ ಸವಾರರಿಗೆ ವಾಹನವನ್ನ ಚಲಾಯಿಸುವಂತದ್ದೇ ಸಾಕಷ್ಟು ದೊಡ್ಡ ಸಮಸ್ಯೆಯಾಗಿರುವಂತದ್ದು ಇನ್ನು ಕೆಲವೊಂದು ಕಡೆಗಳಲ್ಲಿ ಮಳೆಗೆ ರಸ್ತೆಗಳು ಕೂಡ ಕೊಚ್ಚಿ ಹೋಗಿರುವಂತದ್ದು ಪೈಪ್ ಲೈನ್ ಕಾಮಗಾರಿ ನಡೆಸಿದಂತ ರಸ್ತೆಗಳಲ್ಲಿ ಏನಿದೆ ಈಗಾಗಲೇ ಮಾರುತ ಗುಂಡಿಗಳು ಕೂಡ ಬಿದ್ದಿರುವಂತದ್ದು ಬಿಬಿಎಂಪಿ ಎಡವಟ್ಟಿಗೆ ಏನಿದೆ ಎರಡು ಕಾರುಗಳು ಈಗಾಗಲೇ ಮಾಗಡಿ ರಸ್ತೆ ಸಮೀಪದಲ್ಲಿ ಲಾಕ್ ಆಗಿರುವಂತದ್ದು ಕ್ರೇನ್ನ ಮೂಲಕ ಕಾರನ್ನ ಮೇಲೆತ್ತುವಂತ ಒಂದು ಕೆಲಸವನ್ನ ಸಂಚಾರಿ ಪೊಲೀಸರು ಕೂಡ ನಡೆಸಿದ್ದಾರೆ ಸದ್ಯದ ಮಟ್ಟಿಗೆ ಆ ಒಂದು ರಸ್ತೆಯಲ್ಲಿ ಪ್ರಜ್ವಲ್ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ರಾಜಧಾನಿಯಲ್ಲಿ ಜೋರಾದ ವರುಣನ ಅಬ್ಬರ ಧಾರಾಕಾರ ಮಳೆಗೆ ಕೊಚ್ಚಿ ಹೋದ ರಸ್ತೆಗಳು ಕಾಮಗಾರಿ ನಡೆಸಿದ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿವೆ ಗುಂಡಿಯಲ್ಲಿ ಲಾಕ್ ಆದ ಎರಡು ಕಾರುಗಳು ಕ್ರೇನ್ ಮೂಲಕ ಕಾರನ್ನ ಮೇಲಕ್ಕೆ ಎತ್ತಿದ್ದಾರೆ ಪೊಲೀಸರು ಮಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿ ಈ ಘಟನೆ ಸಂಭವಿಸಿದೆ ಮತ್ತಷ್ಟು ಅಪ್ಡೇಟ್ಸ್ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ ಪ್ರಜ್ವಲ್ ಈ ಗುಂಡಿ ಮಳೆಯಿಂದ ಬಿದ್ದಿರೋದ ಅಥವಾ ಮೊದಲೇ ಅಲ್ಲಿ ಗುಂಡಿ ನಿರ್ಮಾಣವಾಗಿತ್ತ ಈ ಕಾರ್ಗಳನ್ನು ಎತ್ತಲಾಗಿದೆ ತುಂಬಾ ಜಖಂ ಏನಾದರೂ ಆಗಿದೆಯಾ ಯಶಸಭಾ ಏನು ಮುಖ್ಯವಾಗಿ ಈ ಒಂದು ರಸ್ತೆಗಳೇನಿದಾವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ಪೈಪ್ ಲೈನ್ ಕಾಮಗಾರಿ ನಡೆಸುವಂತ ಸಂದರ್ಭದಲ್ಲಿ ಆ ಒಂದು ರಸ್ತೆಗೆ ಅಡ್ಡಲಾಗಿ ಗುಂಡಿಯನ್ನು ತೋಡಲಾಗಿರುತ್ತೆ ಆದರೆ ಅದನ್ನು ಸರಿಯಾಗಿ ಮುಚ್ಚಿರೋದಿಲ್ಲ ಏನು ಕೇವಲ ಮಣ್ಣನ್ನು ಹಾಕಿ ಮಾತ್ರ ಮುಚ್ಚಿರ್ತಾರೆ ಆದರೆ ಯಾವಾಗ ಮಳೆ ನೀರು ಬರುತ್ತೋ ಆ ಸಮಯದಲ್ಲಿ ಆ ಒಂದು ಮಣ್ಣು ಏನಿದೆ ಇದು ಕುಸಿತಕ್ಕೆ ಒಳಗಾಗುತ್ತೆ ಆದರೆ ವಾಹನ ಸವಾರರಿಗೆ ರಸ್ತೆ ತುಂಬೆಲ್ಲ ನೀರು ತುಂಬಿರೋದ್ರಿಂದಾಗಿ ಅಲ್ಲಿ ಗುಂಡಿ ಇದೆ ಅನ್ನುವಂಥದ್ದು ಗೊತ್ತಾಗಿರೋದಿಲ್ಲ ಎರಡು ಕಾರುಗಳು ಏನಿದ್ದಾವೆ ಏನು ಏನು ರಸ್ತೆಯಲ್ಲಿ ಸಂಚರಿಸುವಂತ ರೀತಿಯಲ್ಲಿ ನಾರ್ಮಲ್ ಆಗಿ ಸಂಚರಿಸುವಂತ ಸಂದರ್ಭದಲ್ಲಿ ಆ ಒಂದು ರಸ್ತೆ ಗುಂಡಿಗೆ ಬಿದ್ದಿರುವಂಥದ್ದು ಆದರೆ ಸಂಚಾರಿ ಪೊಲೀಸರು ಏನಿದ್ರು ಕ್ರೇನ್ಗಳ ಮೂಲಕ ಕಾರನ್ನು ಮೇಲೆತ್ತುವಂತ ಒಂದು ಕೆಲಸ ಕೂಡ
ಮಾಡಿರುವಂತದ್ದು ಬಿಬಿಎಂಪಿ ಎಡವಟ್ಟು ಕಾಮಗಾರಿಗಳು ಇದ್ದಾವೆ. ಇದು ಸಾಕಷ್ಟು ಬಾರಿ ಇದೇ ರೀತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳಿದ್ದಾರೆ ಎಡವಟ್ಟು ಕಾಮಗಾರಿ ನಡೆಸ್ತಾ ಇರುವಂತದ್ದು ಮತ್ತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಮಾಡದೇ ಇರುವುದರ ಪರಿಣಾಮವಾಗಿ ಈ ರೀತಿಯ ಅವಾಂತರಗಳು ನಡೀತಾ ಇರುವಂತದ್ದು. ಇದು ಏನಿದೆ ಮಾದರಿ ರಸ್ತೆಯ ಟೋಲ್ ಗೇಟ್ ಬಳಿ ನಡೆದಿರುವಂತಹ ಒಂದು ಘಟನೆ. ಕಾರ್ ಏನಿದಾವೆ ಸಂಪೂರ್ಣವಾಗಿ ಅಡಿಭಾಗ ಕೆಳಭಾಗ ಏನಿದೆ ಸಂಪೂರ್ಣವಾಗಿ ಜಖಂ ಆಗಿರುವಂತದ್ದು. ಈಗಾಗಲೇ ಆ ಕಾರ್ ಎರಡು ಕಾರುಗಳನ್ನ ಕೂಡ ಟ್ರೈನ್ ಮೂಲಕ ಮೇಲೆತ್ತುವಂತಹ ಒಂದು ಕೆಲಸ ಕೂಡ ಆಗಿರುವಂತದ್ದು. ಆ ಒಂದು ರಸ್ತೆಯಲ್ಲಿ ಈಗಾಗಲೇ ಸಂಚಾರವನ್ನ ಕೂಡ ನಿರ್ಬಂಧಿಸುವಂತಹ ಒಂದು ಕೆಲಸವನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಸಭಾ ಪ್ರಜ್ವಲ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.